ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಆ ಕಾಲದಲ್ಲಿ ಬಹು ಬೇಡಿಕೆಯ ನಟಿಯರು ಅಂತ ಹೇಳಿ ಇದ್ದಂತಹ ನಟಿಯರಲ್ಲಿ ನಟಿ ಆರತಿ ಕೂಡ ಒಬ್ರು ಜೊತೆಗೆ ಈಗ ನಟಿ ಆರತಿಯವರು ಎಲ್ಲಿ ಹೋಗಿದ್ದಾರೆ ಜೊತೆಗೆ ಏನ್ ಮಾಡ್ತಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಯಾಕೆಂದ್ರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಒಂದು ವಿಚಾರಗಳು ಅದಕ್ಕೋಸ್ಕರ ಹೇಳೋಕೆ ಅಂತನೇ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹೇಳೋದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊತ್ತಾ ವಿಸಿಟ್ ಮಾಡಿರ್ತಿರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ಕಲಾವಿದೆ ಅನ್ನೋದರಲ್ಲಿ ತಪ್ಪೇ ಇಲ್ಲ ನಟಿ ಅವರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಕಾಲದಲ್ಲೇ ತನ್ನ ಅಭಿನಯದಿಂದ ಜೊತೆಗೆ ತನ್ನ ಕಣ್ಣೋಟದಿಂದನೇ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಂಥವರಲ್ಲಿ ಇವರು ಕೂಡ ಒಬ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಟೈಗರ್ ಅಂತ ಹೇಳಿ ಒಂದು ಚಿತ್ರವನ್ನ ಮಾಡ್ತಾರೆ ಅದೇ ಒಂದು ಕೊನೆಯ ಚಿತ್ರ ಆಗಿರುತ್ತೆ ನಟಿ ಆರತಿ ಅವರಿಗೆ ಅದಾದ್ಮೇಲೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರವಾಗಿ ಉಳ್ಕೊಳ್ತಾರೆ ಸೊ ಈಗ ಇವ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಇವರು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಜನಿಸ್ತಾರೆ ಆ ಕಾಲದಲ್ಲಿ ಅಂದ್ರೆ ಎಪ್ಪತ್ತು ಮತ್ತೆ ಎಂಬತ್ತರ ದಶಕ ಏನಿದೆ ಆ ಒಂದು ಕನ್ನಡ ಇಂಡಸ್ಟ್ರಿಯ ಎಪ್ಪತ್ತು ಎಂಬತ್ತು ದಶಕದ ಇಂಡಸ್ಟ್ರಿ ಸೊ ಆ ಸಮಯದಲ್ಲಿ ಬಹು ಬೇಡಿಕೆಯ ನಟಿಯರಲ್ಲಿ ನಟಿ ಆರತಿ ಕೂಡ ಒಬ್ರು ಜೊತೆಗೆ ಎಷ್ಟೋ ಯುವಕರ ಕನಸಿನ ರಾಣಿ ಆಗಿದ್ರಂತೆ ಆ ಸಮಯದಲ್ಲಿ ಅಂದ್ರೆ ಆ ಒಂದು ಮಟ್ಟದಲ್ಲಿ ತನ್ನ ಅಭಿನಯವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದ್ದಂಥವ್ರು ನಟಿ ಆರತಿ ಜೊತೆಗೆ ಯಾವಾಗ ಇವರು ಯಶಸ್ಸಿನ ಉತ್ತುಂಗದಲ್ಲಿದ್ರು ಅಂದ್ರೆ ಒಂದು ಒಳ್ಳೆ ರೀತಿಯಾಗಿ ಸಿನಿಮಾ ಜೊತೆಗೆ ಒಂದು ಫ್ಯಾನ್ ಫಾಲೋಯಿಂಗ್ ಎಲ್ಲ ಇದ್ದಂತಹ ಸಮಯದಲ್ಲೇ ವಿಧಾನ ಪರಿಷತ್ನ ಒಂದು ಸದಸ್ಯರು ಕೂಡ ಆಗ್ತಾರೆ ಜೊತೆಗೆ ಇಪ್ಪತ್ತು ಹಳ್ಳಿಗಳನ್ನ ದತ್ತುವಾಗಿ ತೆಗೆದುಕೊಂಡು ಅದನ್ನು ಅಭಿವೃದ್ಧಿಯನ್ನ ಪಡಿಸ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಎರಡು ಕೋಟಿ ರೂಪಾಯಿಯನ್ನ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಆಗಿ ಇರ್ತಾರೆ ಅದರಿಂದ ಬಂದಂತಹ ಒಂದು ಏನು ಬಡ್ಡಿಯಿಂದ ಈ ಬಡ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ ಒಂದು ವೇತನವನ್ನಾಗಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಜೊತೆಗೆ ನಲವತ್ತು ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅದಕ್ಕೆ ಈ ಖರ್ಚು ವೆಚ್ಚ ಎಲ್ಲವನ್ನೂ ಕೂಡ ನಟಿ ಆರತಿ ಅವರೇ ಬರೆಸ್ತಾರೆ ಸೊ ಹೀಗೆ ಸಾಕಷ್ಟು ರೀತಿಯಾದ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ ನಟಿ ಆರತಿ ಅವರು ಚಿತ್ರರಂಗದಿಂದ ದೂರ ಉಳ್ಕೊಂಡ್ರು ಕೂಡ ತಮ್ಮ ಒಂದು ಏನು ಸಾಮಾಜಿಕ ಕೆಲಸ ಸಾಮಾಜಿಕ ಒಂದು ಕಳಕಳಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಅಂತ ಹೇಳ್ತೀವಿ ಸೊ ಆ ಕೆಲಸಗಳು ಇನ್ನೂ ಕೂಡ ನಿರಂತರವಾಗಿನೇ ಸಾಕ್ತಾ ಇದ್ದಾವೆ ನಟಿ ಆರತಿ ಅವರು ಸೊ ಇದೇ ಒಂದು ಕಾರಣಕ್ಕೆ ಯಾವ ಒಂದು ಮೀಡಿಯಾಗಳಿಗಾಗ್ಲಿ ಜೊತೆಗೆ ಯಾವುದೇ ದೂರದರ್ಶನ ಸೊ ಈ ಥರ ಯಾವುದೇ ರೀತಿಯಾದ ಒಂದು ಡಿಜಿಟಲ್ ಮೀಡಿಯಾಗಳಿಗೆ ಇಲ್ಲಿವರೆಗೂ ಕೂಡ ಇಂಟರ್ವ್ಯೂಗಳನ್ನ ಕೊಟ್ಟಿಲ್ಲ ಸೊ ಇದ್ರಲ್ಲಿ ನಮಗೆ ಅರ್ಥ ಆಗತ್ತೆ ನಟಿ ಆರತಿ ಅವರಿಗೆ ನಮ್ಮ ಕನ್ನಡ ಚಿತ್ರರಂಗದಿಂದ ದೂರ ಇದ್ದಾರೆ ಅಂದ್ರೆ ಅವರಿಗಿಂತ ಮತ್ತೆ ಬರಲಿಕ್ಕೆ ಇಷ್ಟ ಇಲ್ಲ ಜೊತೆಗೆ ಯಾವುದೇ ಇಲ್ಲಿ ಇಂಟರ್ವ್ಯೂ ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ ಅವರ ಕೌಟುಂಬಿಕ ವಿಚಾರಗಳನ್ನ ಅವ್ರು ಎಲ್ಲೂ ಕೂಡ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಿಲ್ಲ ಅಂತ ಹೇಳಿ ನಾವು ಇದ್ರಾಲೆ ತಿಳ್ಕೊಳ್ಬೋದು ಬಟ್ ಯಾಕೆ ಚಿತ್ರರಂಗದಿಂದ ದೂರ ಉಳ್ಕೊಂಡ್ರು ಅಂತಕ್ಕಂಥದ್ದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನಿಂತಿರ್ತಕ್ಕಂಥದ್ದು ಅಂದ್ರೆ ಅದು ಇದು ಸಾಕಷ್ಟು ರೀತಿಯಾಗಿ ಹೇಳ್ತಾರೆ ಆದ್ರೆ ಯಾವುದು ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಿ ಇನ್ನೂ ಕೂಡ ಹೇಳಿಲ್ಲ ಸೊ ಇದು ಒಂದಾಗತ್ತೆ ಜೊತೆಗೆ ಜೆ ಪಿ ನಗರದಲ್ಲಿ ಇವ್ರದ್ದೊಂದು ಮನೆ ಇತ್ತು ಆ ಸಮಯದಲ್ಲಿ ಅಂದ್ರೆ ಈಗಲೂ ಕೂಡ ಇದೆ ಅದು ಅದ್ರ ಹೆಸರು ಬಂದು ಬೆಳಿತಾರೆ ಅಂತ ಹೇಳಿ ಇವ್ರು ಯಾವಾಗ ಒಂದು ಯಶಸ್ಸಿನ ಉತ್ತುಂಗದಲ್ಲಿ ಒಬ್ಬ ದೊಡ್ಡ ಸ್ಟಾರ್ ನಟಿ ಆಗಿದ್ರು ಅಂತ ಸಮಯದಲ್ಲಿ ಅದೇ ಮನೆಯಲ್ಲಿ ಸುಮಾರು ವರ್ಷಗಳ ಕಾಲ ವಾಸವಿದ್ರು ಯಾವಾಗ ಇವರು ಗಂಡ ಮಕ್ಕಳು ಜೊತೆ ಅಮೆರಿಕಕ್ಕೆ ಹೋದ್ರು ಆ ಮನೆಯನ್ನು ಕೂಡ ಮಾರ್ತಾರೆ ಸೊ ಈಗ ಮನೆಯಲ್ಲಿ ಬೇರೆಯವರು ವಾಸವಾಗಿದ್ದಾರೆ ಜೊತೆಗೆ ಆ ಮನೆ ಹೆಚ್ಚು ಕಡಿಮೆ ಒಂದು ಒಂಬತ್ತು ಸಾವಿರದ ಎಷ್ಟೋ ಫೀಟ್ಸ್ ಇದೆ ಅಂತ ಅಂದ್ರೆ ಸ್ಕ್ವೇರ್ ಫೀಟ್ ಇದೆ ಅಂತ ಸೊ ಅಂತ ಒಂದು ದೊಡ್ಡ ಮನೆ ಅಂತದ್ದು ಸೊ ಆ ಮನೆ ಬೆಳಿತಾರೆ ಅಂತ ಹೇಳಿ ಈಗಲೂ ಕೂಡ ಒಂದು ಜೆ ಪಿ ನಗರದಲ್ಲಿ ಅದೊಂದು ಲ್ಯಾಂಡ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಸೊ ಹೀಗೆ ಸಾಕಷ್ಟು ರೀತಿಯಾದ ಒಂದು ಸಮಾಜಮುಖಿ ಕೆಲಸಗಳು ಸಮಾಜಮುಖಿ ಕೆಲಸಗಳಕ್ಕಿಂತ ಮುಂಚೆ ಒಬ್ಬ ದೊಡ್ಡ ಸ್ಟಾರ್ ನಟಿಯಾಗಿ ನಂತರ ಚಿತ್ರರಂಗದಿಂದ ದೂರವಾಗಿ ಸೊ ಈಗಲೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿರ್ತಂತಹ ನಟಿ ಆರತಿ ಅವರಿಗೆ ನಿಮ್ದೊಂದು ಮೆಚ್ಚುಗೆ ಇರಲೇಬೇಕು ಜೊತೆಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಏನೇ ಹೇಳಿ ಬಟ್ ಆದ್ರೆ ಈಗಲೂ ಕೂಡ ನಮ್ಮ ಚಿತ್ರರಂಗದಲ್ಲಿ ಇಂತಹ ಒಬ್ಬ ಒಳ್ಳೆ ಕಲಾವಿದೆ ಇರಬೇಕಾಗಿತ್ತು ಅಂತ ಹೇಳಿ ನನ್ನ ಅನಿಸಿಕೆ ಇದ್ರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಹೇಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಮಕಾ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್